ತುಪ್ಪ ಅಥವಾ ಕೋಕೋನಟ್ ಆಯಿಲ್ನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಅದು ಬಿಡಿಸಿ ಆದ ತಕ್ಷಣ ಅದಕ್ಕೆ ಒನ್ ಟೀ ಸ್ಪೂನು ಕಾಳು ಹಾಕ್ಕೊಳ್ಳಿ ಇದು ಇದಕ್ಕೆ ಮಸ ರಸಮ್ ಪೌಡ್ರ್ ಇಲ್ಲದೇ ಇರೋ ರಸಮ್ ಇದು ಬೆಳೆನೂ ಇಲ್ಲ ಹಾಗೆ ಒನ್ ಫೋರ್ತ್ ಟೀ ಸ್ಪೂನು ಕಾಳು ಹಾಕ್ಕೊಳ್ಳಿ ಅದು ಸಿಡಿತಾ ಇದೆ ಇದು ಹುರಿತಾಯಿದೆ ಏನು ಬೇಕಾದರೆ ಒಂದು ಬಡ್ಗೆ ಮೆಣಸಿನಕಾಯಿ ಪಾಕಾಯ್ದು ನಾಲ್ಕು ಚೂರು ಮಾಡಿ ಹಾಕಿದ್ದೀನಿ ಅದನ್ನು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ನೋಡಿ ಎಲ್ಲ ಇವಾಗ ಒಗ್ಗರಣೆ ಅರೋಮೆಟಿಕ್ ಆಯಿತು ಹೌದಾ ಚೆನ್ನಾಗಿ ಈಗ ಅದಕ್ಕೆ ಒಂದು ಸಣ್ಣ ಮಸಾಲೆ ತಯಾರು ಮಾಡ್ಕೊಳ ಒಂದು ಟೀ ಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ ಬ್ಲೆಂಡರ್ ಬೌಲ್ಗೆ ಹಾಗೆ ಅರ್ಧ ಟೀ ಸ್ಪೂನ್ ಅದು ಆರ್ಗ್ಯಾನಿಕ್ ಪೆಪ್ಪರು ಅರ್ಧ ನಾನು ಮನೇದು ಅಂತ ಹಾಕಿದ್ದೀನಿ ನೀವು ಹೊರಗಿಂದ ತಂದೆ ಒನ್ ಟೀ ಸ್ಪೂನ್ ಹಾಕಬೇಕು ಹ್ಞೂ ಹಾಗೆ ಒಂದೇ ಒಂದು ಹಸಿ ಮೆಣ್ಸಿನ್ಕಾಯಿ ನೀವು ಚೂಟಿ ಮೆಣ್ಸಿನಕಾಯಿ ಸಿಗುತ್ತಲ್ಲ ಅದನ್ನು ಹಾಕ್ಬೋದು ಸಣ್ಣದು ಹ್ಞೂ ಗ್ರೀನ್ ಕಲರ್ದು ರೆಡ್ ಕಲರ್ದು ಹಾಗೆ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಪಾಡ್ಸು ಮತ್ತು ಕೊತ್ತಂಬರಿ ಸೊಪ್ಪು ದಂಟು ಸಮೇತ ಹಾಕಿದ್ದೀನಿ ಮತ್ತು ನಾಲ್ಕೇ ನಾಲ್ಕು ಇದು ಏನದು ಕರ್ಬೇನ್ ಸೊಪ್ಪು ಎಳೆಯೋದು ಇಷ್ಟೆಲ್ಲ ಹಾಕಿಬಿಟ್ಟು ಕೋರ್ಸಾಗಿ ಪೌಡ್ರ್ ಮಾಡಿಕೊಳ್ಳಿ ಬ್ಲೆಂಡರ್ಗಳಲ್ಲಿ ಪಲ್ಸ್ ಮಾಡಿ ಅಷ್ಟೇ ಹ್ಞೂ ಈಗ ನೋಡಿ ಹೇಗಾಗಿದೆ ಅಂತ ನೋಡಿ ಇದರಲ್ಲಿ ನಾನೇನು ಮಾಡಿದ್ದೀನಿ ಇವಾಗ ಚೆಕ್ ಚೆಕ್ ಮಾಡಿ ಕರೆಕ್ಟಾಗಿ ಆಗಿದೆ ಇದರಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ದಪ್ಪ ಆಗಲಿಕ್ಕೋಸ್ಕರ ಟೊಮೆಟೋನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಪ್ಯಾನ್ಗೆ ಹಾಕೊಳ್ಳಿ ಈಗ ಆ ಪೌಡ್ರನ್ನ ಅದರಲ್ಲಿ ಒಗ್ಗರಣೆ ಇದೆಯಲ್ಲ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದು ನಿಮಿಷ ತನಕ ಅರೋಮೆಟಿಕ್ ಆಗೋ ತನಕ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಆಯ್ತು ಇವಾಗ ಚೆನ್ನಾಗಿ ಅರೋಮೆಟಿಕ್ ಆಯ್ತಲ್ಲ ಈಗ ನಾವು ಅದಕ್ಕೆ ಒನ್ ಹಾಫ್ ಟೀ ಸ್ಪೂನು ಅರಶಿನ ಪುಡಿ ಮತ್ತು ಎರಡು ಪಿಂಚು ಹೆಂಗ್ ಪೌಡ್ರು ಹಾಗೆ ಒನ್ ಫಿಫ್ತ್ ಟೀ ಸ್ಪೂನು ಬ್ಯಾಡಿಗೆ ಚಿಲ್ಲಿ ಪೌಡ್ರು ಇಷ್ಟು ಹಾಕ್ಕೊಂಡು ಅದನ್ನು ಒಂದು ನಿಮಿಷ ತನಕ ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಆ ಒಗ್ಗರಣೆಯಲ್ಲೇ ಈಗ ಅದಕ್ಕೆ ಟೊಮೆಟೊ ಇರುತ್ತಲ್ಲ ನಾನು ಒಂದು ಟೊಮೆಟೊ ತಗೊಂಡಿದ್ದೆ ಅದರಲ್ಲಿ ಮುಕ್ಕಾಲು ಟೊಮೆಟೋನ ಬ್ಲೆಂಡರ್ ಬೌಲಿಗೆ ಹಾಕಿಬಿಟ್ಟು ಪ್ಯೂರಿ ಮಾಡ್ಕೊಂಡಿದ್ದೀನಿ ಅದು ಮಾರ್ಬಲ್ ಸೈಜ್ ಒಂದು ಟ್ಯಾಬ್ಲೆಟ್ ತೊಗೊಂಡು ಅದನ್ನು ಸೋಪ್ ಅದನ್ನು ನೆನೆಸಿಟ್ಟಿದ್ದೆ ಅದನ್ನು ಇದಕ್ಕೆ ಹಾಕ್ಬಿಟ್ಟಿದ್ದೀನಿ ಚೆನ್ನಾಗಿ ಅದನ್ನು ಪಲ್ಸ್ ಮಾಡ್ಕೊಳ್ಳಿ ಪ್ಯೂರಿ ಮಾಡ್ಕೊಂಬಿಡಿ ಒಂದು ಈಗ ಇದಕ್ಕೆ ಪ್ಯಾನ್ಗೆ ಒಗ್ಗರಣೆ ಪುಡಿ ಇರುತ್ತಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಇದು ನಾನು ಈಗ ಟೊಮೆಟೊ ಪಲ್ಸ್ ಮಾಡಿದ್ದೀನಲ್ಲ ಅದನ್ನು ಹಾಕ್ಕೊಂಬಿಡಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಅದು ತಿಕ್ಕನಾಗಬೇಕು ಚೆನ್ನಾಗಿ ನೋಡಿ ಇವಾಗ ಬೇ ಕುದಿತಾ ಇದೆ ಈಗ ಅದನ್ನು ನಾನು ಯಾಕೆ ಇದ್ರಲ್ಲಿ ಮಾಡೋದು ಅಂತ ಈ ಪ್ಯಾನಕ್ಕೆ ನಿಮ್ಮ ಪ್ಯಾನಿಂದ ಆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಈಗ ಅದಕ್ಕೆ ಒಂದು ಸ್ಟೀರ್ ಕೊಡಿ ಪಾತ್ರೆನಲ್ಲಿ ಮಿಕ್ಸ್ ಕೊಡಿ ಒಂದು ಆಯಿತಲ್ಲ ಈಗ ಅದಕ್ಕೆ ಬೆಲ್ಲ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಆಮೇಲೆ ನಾನು ಆವಾಗಲೇ ಮುಕ್ಕಾಲು ಟೊಮೆಟೊ ಹಾಕಿದೆ ಈ ಕಾಲು ಟೊಮೆಟೊ ಪೀಸಸ್ ಮಾಡಿ ಯಾಕೆ ಹಾಕಿದ್ದೀನಿ ಅಂದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಅದು ಸಾರಿನಲ್ಲಿ ಕುಡಿಬೇಕಾದ್ರೆ ಬಂದರೆ ಅಂತ ಜಸ್ಟ್ ಕಾಲು ಟೊಮೆಟೊ ಇಟ್ಟಿದ್ದೀನಿ ಈಗ ಅದಕ್ಕೊಂದು ಚೆನ್ನಾಗಿ ಮಿಕ್ಸ್ ಕೊಡಿ ಆಯ್ತಲ್ಲ ಈಗೆಲ್ಲ ಎಲ್ಲ ಹಾಕಾಗಿದೆ ಸಕ್ಕರೆ ಬೆಲ್ಲ ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಾಗಿದೆ ಈಗ ಅರ್ಧ ಲೀಟ್ರ್ ನೀರು ಹಾಕಿ ಅದಕ್ಕೆ ಮತ್ತು ಹತ್ತು ನಿಮಿಷದ ತನಕ ಚೆನ್ನಾಗಿ ಬಾಯ್ಲ್ ಮಾಡಿ ಯಾಕಂದರೆ ಅದರದ್ದು ಎಲ್ಲದರದ್ದನ್ನು ಫ್ಲೇವರ್ ಬಿಡಬೇಕು ಮತ್ತು ಪರಿಮಳಯುಕ್ತ ಆಗಬೇಕು ಈಗ ನೋಡಿ ಹತ್ತು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಹೌದಾ ಈಗ ತುಂಬ ಅದು ನನಗೆ ಇಲ್ಲಿ ಪರಿಮಳ ಬರ್ತಾ ಇದೆ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡೋದು ಹಾಕ್ಕೊಳ್ಳಿ ಮತ್ತು ಮತ್ತೊಂದು ಬಾಯ್ಲ್ ಕೊಡಿ ಅದಕ್ಕೆ ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನು ಒಂದು ನಿಮಿಷದ ತನಕ ಒಂದು ಮಿಕ್ಸ್ ಕೊಡಿ ಈಗ ಬಾಯ್ಲ್ ಆಗ್ತಾ ಇದೆ ನೋಡಿ ಆವಾಗ ಮಾತ್ರ ನಿಮಗೆ ಎಲ್ಲದ ಕೊತ್ತಂಬರಿ ಸೊಪ್ಪದೆಲ್ಲ ಫ್ಲೇವರ್ ಅದ್ರದೆಲ್ಲ ಫ್ಲೇವರ್ ಒಟ್ಟಾಗಿ ತುಂಬ ಚೆನ್ನಾಗಾಗುತ್ತೆ ಹಾಂ ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತದೆ ಹೌದಾ ಈಗ ನಿಮ್ಗೆ ರೆಡಿ ಆಯಿತು ಎಮ್ಮಿ ಪೆಪ್ಪರ್ ಗಾರ್ಲಿಕ್ ರಸಮು ಇದನ್ನು ಹಾಟ್ ಬಿಸಿ ಅನ್ನೋ ಜೊತೆ ಎಂಜಾಯ್ ಮಾಡ್ಬೋದು ರೆಸಿಪಿನೂ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಲವು ಲಿಂಕ್ಸ್ ಹಾಕಿರ್ತೀನಿ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೇಟರ್ ಬಾಯ್